ಹಾಯ್ ಫ್ರೆಂಡ್ಸ್ ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ಹೊಸ ಬಿಸ್ನೆಸ್ ಟಿಪ್ಸನ್ನು ಮೊದಲು ಪಡೆಯಲು ಸಹಾಯವಾಗುತ್ತೆ ಹಾಗಿದ್ರೆ ಬನ್ನಿ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಕೊನೆಯ ತನಕ ನೋಡಿ ಅದಕ್ಕಿಂತ ಮೊದಲು ನಿಮಗೊಂದು ಸೂಚನೆ ಏನಂತಂದರೆ ಈ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ಕೊಡುತ್ತಿರುವುದು ನಿಮಗೆ ಒಂದಿಷ್ಟು ಐಡಿಯಾ ಗೊತ್ತಾಗಲಿ ಅಂತ ಅಷ್ಟೆ ನೀವು ಈ ಬಿಸ್ನೆಸ್ಸನ್ನೇ ಮಾಡಬೇಕು ಇಷ್ಟೇ ಲಾಭ ಬರುತ್ತೆ ಇಂತಿಷ್ಟೇ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನುವ ಒತ್ತಡ ನಮ್ಮದಲ್ಲ ಲಾಭ ನಷ್ಟಗಳು ನಿಮ್ಮ ಮೇಲೆ ಹಾಗೆ ನೀವು ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡುತ್ತಿದ್ದೀರಾ ಹೇಗೆ ಮಾರ್ಕೆಟಿಂಗ್ ಮಾಡುತ್ತಿದ್ದೀರಾ ಅನ್ನುವುದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಲಾಭ ನಷ್ಟಗಳಿಗೆ ನಾವು ಜವಾಬ್ದಾರರಲ್ಲ ಯಾವುದೇ ಬಿಸ್ನೆಸ್ ಮಾಡುವ ಮುನ್ನ ಹತ್ತಾರು ಸಾರಿ ಯೋಚಿಸಿ ಬಿಸ್ನೆಸ್ ಮಾಡಿ ಯಾವುದು ಅಸಾಧ್ಯವಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉದ್ಯಮ ಲೋಕ ಅಟ್ ಜಿಮೇಲ್ ಡಾಟ್ ಕಾಮ್ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಮೇಕಿಂಗ್ ಆ್ಯಂಡ್ ಪ್ಯಾಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಬಿಸ್ನೆಸ್ಸಲ್ಲಿ ನೀವು ತುಂಬಾ ಎಫರ್ಟ್ ಹಾಕಿ ಮಾಡಿದ್ದೇ ಅದರಲ್ಲಿ ಖಂಡಿತವಾಗಿಯೂ ಲಾಭವನ್ನು ಗಳಿಸಬಹುದು ಈ ಬಿಸ್ನೆಸ್ಸನ್ನು ಪ್ರಾರಂಭಿಸುವುದು ಹೇಗೆ ಅಂತ ತಿಳಿಸಿಕೊಡುತ್ತೇನೆ ಹಾಗೆ ಯಾವ ಮಷೀನನ್ನು ಖರೀದಿ ಮಾಡಬೇಕು ಅನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಹಾಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತವೆ ಅಂತ ನೋಡೋಣ ನಂತರದಲ್ಲಿ ಎಷ್ಟು ಬಂಡವಾಳವನ್ನು ಈ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸಿಕೊಡುತ್ತೇನೆ ಇನ್ನು ಮಾರ್ಕೆಟಿಂಗ್ ಹೇಗೆ ಮಾಡುವುದು ಅನ್ನುವಂಥದ್ರ ಬಗ್ಗೆ ನೋಡೋಣ ಹಾಗೆ ಈ ಬಿಸ್ನೆಸ್ಸಲ್ಲಿ ಲಾಭ ಎಷ್ಟು ದೊರೆಯುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಪ್ರಾರಂಭಿಸುವುದು ಹೇಗೆ ಅಂತ ನೋಡೋದಾದರೆ ನಿಮ್ಮ ಮನೆಯಲ್ಲಿಯೇ ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿಯೇ ಇರುವಂಥ ಜಾಗದಲ್ಲಿಯೂ ಕೂಡ ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ಬೋದು ನೀವು ಮೆಣಸಿನಕಾಯಿಯನ್ನು ಖರೀದಿ ಮಾಡಬೇಕಾಗತ್ತೆ ಅಂದರೆ ನೀವು ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಅಥವಾ ರೈತರ ಬಳಿ ನೇರವಾಗಿ ಹೆಚ್ಚಿನ ಹೋಲ್ಸೇಲ್ ಮೆಣಸಿನಕಾಯಿಯನ್ನು ಖರೀದಿ ಮಾಡಿ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದರೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಈ ಬಿಸ್ನೆಸ್ ಮಾಡಲು ನಿಮಗೆ ಒಂದು ಪ್ಯಾಕಿಂಗ್ ಮಷಿನ್ ಬೇಕಾಗುತ್ತೆ ಅಂದರೆ ಸೀಲಿಂಗ್ ಮಷಿನ್ ಬೇಕಾಗುತ್ತೆ ಹಾಗೆ ಪ್ಯಾಕ್ ಮಾಡಲು ಪ್ಯಾಕಿಂಗ್ ಕವರ್ ಬೇಕಾಗುತ್ತೆ ನಂತರದಲ್ಲಿ ಒಂದು ತೂಕದ ಮಷಿನ್ ಬೇಕಾಗುತ್ತೆ ಅನ್ನುವಂಥದ್ದು ಅದಾದ ನಂತರ ನಿಮಗೆ ಯಾವ ಮಷಿನ್ ಖರೀದಿ ಮಾಡಬೇಕು ಅಂತ ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಪ್ಯಾಕಿಂಗ್ ಮಾಡುವಂಥ ಮಷಿನ್ ಹಾಗೆ ವೆಯ್ಟಿಂಗ್ ಮಷಿನ್ ಬೇಕಾಗುತ್ತೆ ಹಾಗೆ ಇನ್ನು ಮಷಿನ್ ಎಲ್ಲಿ ಸಿಗುತ್ತವೆ ಅಂತ ನೋಡುವುದಾದರೆ ನೋಡಿ ಇಂಡಿಯಾ ಮಾರ್ಟ್ ಅಮೆಜಾನ್ ಹಾಗೆ ನಿಮ್ಮ ಹತ್ತಿರದ ಮಾರ್ಕೆಟ್ನಲ್ಲಿಯೂ ಕೂಡ ಈ ಮಷಿನ್ಗಳು ಲಭ್ಯ ಇದ್ದಾವೆ ಈ ಮಷಿನ್ಗಳನ್ನು ಉತ್ತಮ ಗುಣಮಟ್ಟದ ಮಷೀನನ್ನು ನೀವು ಖರೀದಿ ಮಾಡ್ಬೋದು ಯಾಕೆಂದರೆ ಹಲವಾರು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಭ್ಯವಿವೆ ಹಾಗೆ ಹಲವಾರು ರೀತಿಯ ಬೆಲೆಗಳು ಕೂಡ ಇದ್ದಾವೆ ಇವು ಪ್ರಾರಂಭದಲ್ಲಿ ಏಳುನೂರರಿಂದ ಎಂಟುನೂರರಿಂದ ಪ್ರಾರಂಭವಾಗುತ್ತೆ ನಿಮಗೆ ಯಾವುದು ಸೂಕ್ತವೆನಿಸುತ್ತದೆಯೋ ಆ ಒಂದು ಮಿಷಿನನ್ನು ಖರೀದಿ ಮಾಡಿ ನೀವು ಬಿಸ್ನೆಸ್ ಅನ್ನು ಪ್ರಾರಂಭಿಸಬಹುದು ಹಾಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ರೈತರ ಹತ್ತಿರ ನೀವು ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಬೇಕಾಗುತ್ತೆ ಹಾಗೆ ಹೋಲ್ಸೇಲ್ ಮಾರ್ಕೆಟ್ನಲ್ಲಿಯೂ ಕೂಡ ನೀವು ಖರೀದಿ ಮಾಡಬಹುದು ಈ ಮೆಣಸಿನಕಾಯಿಯನ್ನು ತಂದು ಹಿಟ್ಟನ್ನು ಮಾಡಿಸಿ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು ಅಥವಾ ಮೆಣಸಿನ ಹಿಟ್ಟು ಈಗಾಗಲೇ ಮಾಡಿದವರ ಹತ್ತಿರ ಹೋಲ್ಸೇಲಾಗಿ ಖರೀದಿ ಮಾಡಿ ನೀವು ಒಂದು ಕೆ ಜಿ ಪ್ಯಾಕ್ ಅರ್ಧ ಕೆ ಜಿ ಪ್ಯಾಕ್ ಕಾಲು ಕೆ ಜಿ ಪ್ಯಾಕ್ ಹೀಗೆ ಮಾಡಿ ನೀವು ಮಾರಾಟ ಮಾಡಬಹುದು ಹಾಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ನೋಡೋದಾದರೆ ಈ ಒಂದು ಮಷೀನಿಗೆ ನಿಮಗೆ ಏಳ್ನೂರು ರೂಪಾಯಿಂದ ಪ್ರಾರಂಭವಾಗುತ್ತೆ ಈಗಾಗಲೇ ಹೇಳಿದಂಗೆ ಈ ಮಷೀನಿಗೆ ಏಳ್ನೂರು ಎಂಟುನೂರರಿಂದ ಪ್ರಾರಂಭವಾಗುತ್ತೆ ಉತ್ತಮ ಗುಣಮಟ್ಟದ ಮಷಿನ್ ಆದರೆ ನಿಮಗೆ ಇನ್ನು ಹೆಚ್ಚಿನ ಕಾಸ್ಟ್ ಕೂಡ ಬಿಡುತ್ತೆ ಹಾಗೆ ಈ ಒಂದು ವೇಟಿಂಗ್ ಮಷಿನ್ ಕೂಡ ಒಂಬೈನೂರರಿಂದ ಪ್ರಾರಂಭವಾಗುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನು ತರಿಸಿಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು ಒಟ್ಟು ಪ್ರಾರಂಭದಲ್ಲಿ ಒಂದು ಹತ್ತು ಸಾವಿರ ಬಂಡವಾಳ ಇದ್ದರೆ ತುಂಬ ಆರಾಮವಾಗಿ ಈ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸ್ಬೋದು ಆನಂತರದಲ್ಲಿ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ನೀವು ತಯಾರಿಸ್ತಕ್ಕಂತಹ ಏನು ಈ ಒಂದು ಮೆಣಸಿನ ಪೌಡರ್ ಏನಿದೆಯಲ್ಲ ಇದನ್ನು ಸೂಪರ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ಬೋದು ಹಾಗೆ ದಿನಸಿ ಅಂಗಡಿಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾರಾಟ ಮಾಡಬಹುದಾಗಿದೆ ಹಾಗೆ ಹೋಲ್ಸೇಲ್ ದರದಲ್ಲಿ ಹೋ ಹೋಟೆಲ್ಗಳಿಗೂ ಕೂಡ ನೀವು ಮಾರಾಟ ಮಾಡಬಹುದು ಅಥವಾ ನೀವೇನಾದರೂ ಆನ್ಲೈನ್ನಲ್ಲಿ ಮಾರಾಟ ಮಾಡ್ತೀನಿ ಅಂತ ಇದ್ದರೆ ಅದರಲ್ಲೂ ಕೂಡ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಆಗಿದೆ ಅದು ಕೂಡ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಆ ನಂತರದಲ್ಲಿ ನೀವು ಎಷ್ಟು ಲಾಭ ದೊರೆಯುತ್ತೆ ಇದರಲ್ಲಿ ಅಂತ ನೋಡೋದಾದರೆ ಒಂದು ಕೆ ಜಿ ಮೆಣಸಿನ ಪೌಡರ್ ಮೇಲೆ ಮೂವತ್ತು ರೂಪಾಯಿ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಲಾಭ ಖಂಡಿತವಾಗಿಯೂ ದೊರೆಯುತ್ತೆ ಆದ್ದರಿಂದ ಒಂದು ದಿನದಲ್ಲಿ ನೀವೇನಾದರೂ ಒಂದು ನೂರು ಕೆ ಜಿ ಮಾರಾಟ ಮಾಡಿದ್ದೇ ಆಗಲಿ ನೀವು ಒಂದು ದಿನದಲ್ಲಿ ಮೂರು ಸಾವಿರದವರೆಗೆ ಲಾಭವನ್ನು ಗಳಿಸಬಹುದು ಇದು ಒಂದು ಅಂದಾಜು ಅಷ್ಟೇ ಇದಕ್ಕಿಂತ ಜಾಸ್ತಿಯೂ ಕೂಡ ಗಳಿಸಬಹುದು ನೀವೇನಾದರೂ ಎಫರ್ಟ್ ಕಡಿಮೆ ಹಾಕಿದರೆ ಇದಕ್ಕಿಂತಲೂ ಕೂಡ ಕಡಿಮೆ ಆಗಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಬಿಸ್ನೆಸ್ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಬಿಸ್ನೆಸ್ ಬಗ್ಗೆ ಪಡೆದು ನೀವು ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು ಫ್ರೆಂಡ್ಸ್ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಇತರರಿಗೂ ಉಪಯುಕ್ತ ಎಂದಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಬಿಸ್ನೆಸ್ ಟಿಪ್ಸ್ ಒಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು